ನಮಸ್ಕಾರ. ಅವಳು ದೂರದ ಅಮೆರಿಕಾದವಳು, ನಮ್ಮ ದೇಶದ ಯೋಗಕ್ಕೆ ಆಕರ್ಷಿತಳಾಗಿ ಅದನ್ನ ಕಲಿಯೋದಕ್ಕೆ ಭಾರತಕ್ಕೆ ಬಂದಿದ್ಲು. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ಅದೊಂದು ಯೋಗ ಶಿಬಿರಕ್ಕೂ ಸೇರ್ಕೊಂಡ್ಲು. ಆದ್ರೆ ಅಲ್ಲಿದ್ದ ಯೋಗ ಗುರು ಮಾಡಿದ್ದೇ ಬೇರೆ. ಯೋಗದ ಹೆಸರಲ್ಲಿ ಅವಳನ್ನ ಇನ್ನಿಲ್ಲದಂತೆ ದೋಚಿಬಿಟ್ಟ. ಲಕ್ಷ ಲಕ್ಷ ಫೀಸ್ ಪಡೆದು ನಂತರ ಅವಳ ಮಾನಭಂಗಕ್ಕೂ ನಿಂತುಬಿಟ್ಟ. ಇವತ್ತು ತಾನು ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ಹೋಗಿದ್ದಾನೆ. ಹೀಗೆ ವಿದೇಶಿ ಮಹಿಳೆಯನ್ನ ವಂಚಿಸಿ ಲೈಂಗಿಕ ದೌರ್ಜನ್ಯವೆಸಗಿದ ಮನೆಹಾಳ ಯೋಗ ಗುರುವಿನ ಕಥೆಯೇ ಈ ಹೊತ್ತಿನ ವಿಶೇಷ. ನೀವು ಒಪ್ತಿರೋ ಇಲ್ವೋ, ರಾಜಣ್ಣ ಈ ಕಾಮನ ಬಿಲ್ಲು ಸಿನಿಮಾದಲ್ಲಿ ಹೀಗೆ ಯೋಗ ಮಾಡಿ ತೋರಿಸೋವರೆಗೂ ಈ ಯೋಗದ ಬಗ್ಗೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ಗೊತ್ತಿದ್ರು ಅದರ ಮಹತ್ವವನ್ನ ಅರಿತಿರ್ಲಿಲ್ಲ. ಆದ್ರೆ ಈ ಸಿನಿಮಾ ಬಂದ್ಮೇಲೆ ಯೋಗ ಮತ್ತಷ್ಟು ಪ್ರಸಿದ್ಧಿ ಪಡೆದಿತ್ತು. ಹುಟ್ಟಿದ್ದು ಸಾವಿರಾರು ವರ್ಷಗಳ ಹಿಂದೆ, ಅದು ಕೂಡ ನಮ್ಮ ಭಾರತದಲ್ಲಿ. ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಶಾಂತಿ ಸಂಯಮಗಳನ್ನ ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಈ ಯೋಗ. ಸಾವಿರಾರು ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಆಚರಿಸಲ್ಪಡುತ್ತಿರುವ ಯೋಗ ವಿದ್ಯೆಯು ಋಷಿ ಮುನಿಗಳಾದಿ ಸಾಧಕರಿಂದ ವಿದ್ಯೆ ಮತ್ತು ಜೀವನ ಶೈಲಿಯಾಗಿ ಹರಿದು ಬಂದಿದೆ. ಇನ್ನು 2015ರಲ್ಲೇ ಪ್ರಧಾನಿ ಮೋದಿ ಇದೇ ಯೋಗವನ್ನ ಪ್ರಮೋಟ್ ಮಾಡಲು ಯೋಗ ದಿನವನ್ನ ಆಚರಿಸಲು ಚಿಂತಿಸಿ ಜೂನ್ 21ರಂದು ಯೋಗ ದಿನವೆಂದು ಘೋಷಿಸಿದ್ರು. ಅಂದಿನಿಂದ ಪ್ರತಿ ವರ್ಷ ಜೂನ್ 21ಕ್ಕೆ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತೆ. ಆದ್ರೆ ಯಾವಾಗ ಯೋಗ ದಿನ ಆಚರಿಸೋದಕ್ಕೆ ಶುರುವಾಯ್ತೋ ವಿದೇಶಿಗರು ಇದಕ್ಕೆ ಆಕರ್ಷಿತರಾದ್ರು, ಈ ಉನ್ನತ ಜೀವನ ಶಿಕ್ಷಣವನ್ನ ಕಲಿಯಲು ಮುಗಿಬಿದ್ರು, ಯೋಗ ಗುರುಗಳನ್ನ ಹುಡುಕ ಹೊರಟ್ರು, ಗೂಗಲ್ನಲ್ಲಿ ಬೆಸ್ಟ್ ಯೋಗ ಗುರುಸ್ ಅಂತ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆಯಲ್ಲಿ ಯೋಗ ಗುರುಗಳಿಗೆ ವಿದೇಶಿ ಶಿಷ್ಯರು ಸಿಗೋಕೆ ಶುರುವಾಯ್ತು. ಆದ್ರೆ ಹೀಗೆ ಬೆಸ್ಟ್ ಯೋಗ ಗುರುವನ್ನ ಹುಡುಕ ಹೊರಟ ವಿದೇಶಿಗರಲ್ಲೇ ಈಕೆಯು ಒಬ್ಳು. ಅವಳೇ ಈ ಸರ್ವಿ. ವಿದೇಶಿಗರು ಭಾರತೀಯ ಸಂಸ್ಕೃತಿಗೆ ಮಾರು ಹೋಗೋದು ಹೊಸ್ತೇನಲ್ಲ, ಇಲ್ಲಿನ ಮಣ್ಣೆ ಹಾಗೆ. ಎಂಥವರನ್ನಾದ್ರೂ ಬಹುಬೇಗ ಆಕರ್ಷಿಸಿ ಬಿಡತ್ತೆ. ಹಾಗೆ ಯೋಗ ಕಲಿಬೇಕು ಅಂತ ನಿರ್ಧರಿಸಿದ ಅಮೆರಿಕ ಮೂಲದ ವೈದ್ಯ ಸರ್ವೆ ಒಳ್ಳೆಯ ಗುರುವಿಗಾಗಿ ಹುಡುಕಾಡಿದ್ಲು. ಇನ್ನು ಈಕೆ ಅಮೆರಿಕದ ಕ್ಯಾಲಿಫೋರ್ನಿಯಾದವಳು. ಆದ್ರೆ ಯೋಗವನ್ನ ಕಲಿಯಲು ಭಾರತಕ್ಕೆ ಬರಲು ರೆಡಿಯಾದ್ಲು. ಗುರುವಿಗಾಗಿ ಹುಡುಕಾಡ್ತಿದ್ದ ಈ ಸರ್ವಿಗೆ ತನ್ನ ಭಾರತೀಯ ಮೂಲದ ಗೆಳತಿ ಮೂಲಕ ಒಬ್ಬ ಗುರು ಸಿಕ್ಕೇ ಬಿಡ್ತಾನೆ. ಆತನ ಯೋಗಾಶ್ರಮದ ಲಿಂಕ್ ಕಳಿಸಿ ಇಲ್ಲೇ ನೀನು ಯೋಗ ಕಲಿಬಹುದು ಅಂತ ಹೇಳ್ತಾಳೆ. ಆಗ ಸರ್ವಿಗೆ ಸಿಕ್ಕಿದೆ ಈ ಕೇವಲ ಫೌಂಡೇಶನ್. ಹೆಸರು
ಮಾತ್ರ ಕೇವಲ ವೀಕ್ಷಕರ. ಆದ್ರೆ ನೋಡೋದಕ್ಕೆ ಇದೊಂದು ವಿಶಾಲವಾದ ರೆಸಾರ್ಟ್ ಇದ್ದಾಗಿದೆ. ಇದೇ ಕೇವಲ ಫೌಂಡೇಶನ್ ಬಗ್ಗೆ ಸರ್ವಿಗೆ ಮಾಹಿತಿ ಸಿಗುತ್ತೆ. ಯೋಗ ಕೇಂದ್ರದ ಬಗ್ಗೆ ಮಾಹಿತಿ ಪಡೆದು ಸ್ವಲ್ಪ ಹಣ ನೀಡಿ ಆನ್ಲೈನ್ ಮೂಲಕ ಯೋಗಾಭ್ಯಾಸಕ್ಕೆ ಸೇರಿಕೊಳ್ತಾಳೆ. ವೀಕ್ಷಕರ, ಅಂದಹಾಗೆ ಈ ಕೇವಲ ಫೌಂಡೇಶನ್ ಇರೋದು ನಮ್ಮದೇ ರಾಜ್ಯದ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿಯಲ್ಲೇ ಈ ಯೋಗ ಕೇಂದ್ರವಿರೋದು. ಆದ್ರೆ ಇಂತಹ ಒಂದು ಯೋಗ ಕೇಂದ್ರ ನಮ್ಮ ಗ್ರಾಮದಲ್ಲೇ ಇದೆ ಅನ್ನೋದು ಅಲ್ಲಿನ ಅಕ್ಕಪಕ್ಕದವರಿಗೆ ಗೊತ್ತೇ ಇಲ್ಲ. ಇಲ್ಲಿ ಎಲ್ಲವೂ ನಾಲ್ಕು ಗೋಡೆಯ ಮಧ್ಯೆಯೇ. ನೋಡಿ, ಥಿಯೇಟರ್ ರೆಸಾರ್ಟ್ ರೀತಿಯೇ ಇದೆ ಅಲ್ವಾ ವೀಕ್ಷಕರ. ಇನ್ನು ಈ ಯೋಗ ಕೇಂದ್ರ ಈ ಮಲ್ಲೇನ ಹಳ್ಳಿಗೆ ಯಾವಾಗ ಬಂತೋ ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತೇ ಇಲ್ಲ. ಇನ್ನು ಈ ಯೋಗ ಕೇಂದ್ರದ ಗುರು ಇವನೇ ನೋಡಿ, ಹೆಸರು ಪ್ರದೀಪ್ ಉಲ್ಲಾಳ್. ಪ್ರದೀಪ್ ಉಲ್ಲಾಳ್ ಮೂಲತಃ ಬಂಟ್ವಾಳದವನು, ಆದ್ರೆ ಬೆಂಗಳೂರಿನಲ್ಲಿ ಕುಟುಂಬ ವಾಸ ಮಾಡ್ತಿದೆ. ಒಂದು ಹೆಣ್ಣು ಮಗು ಕೂಡ ಇದೆ, ವಯಸ್ಸು 50 ದಾಟಿದೆ. ಇಂಥವನು ಚಿಕ್ಕಮಗಳೂರಿನ ಇದೇ ಮಲ್ಲೇನಹಳ್ಳಿಯಲ್ಲಿ ಒಂದಷ್ಟು ಎಕರೆ ಜಾಗ ತೆಗೆದುಕೊಂಡು ಕೇವಲ ಫೌಂಡೇಶನ್ ಅನ್ನೋ ಯೋಗ ಕೇಂದ್ರವನ್ನ ತೆರೆದಿದ್ದಾನೆ. ಇನ್ನು ಈ ಯೋಗ ಕೇಂದ್ರಕ್ಕೆ ಹೆಚ್ಚು ಜನ ಬರೋದೇ ವಿದೇಶಿ ಶಿಷ್ಯರು. ಅಮೆರಿಕ ಸೇರಿದಂತೆ ಹಲವು ದೇಶಗಳಿಂದ ಜನರು ಯೋಗ ಕಲಿಯಲು ಬರ್ತಾರೆ. ಇನ್ನು ಬರೋ ಶಿಷ್ಯರಿಗೆ ಇದೇ ಪ್ರದೀಪ್ ಉಲ್ಲಾಳ್ ಯೋಗ ಪಾಠ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ಯೋಗ ಈ ಯೋಗ ಅನ್ಕೊಂಡು ತಿಂಗಳುಗಟ್ಟಲೆ ವಿದೇಶಿಗರನ್ನ ಇದೇ ಕೇಂದ್ರದಲ್ಲಿ ಇರಿಸಿಕೊಳ್ತಾನೆ. ಇನ್ನು ಒಳ್ಳೆಯ ಯೋಗ ಗುರುವಿಗಾಗಿ ಹುಡುಕಾಡುತ್ತಿದ್ದ ವೈದ್ಯ ಸರ್ವಿಗೆ ಭಾರತೀಯ ಮೂಲದ ಮತ್ತೊಬ್ಬ ವೈದ್ಯೆಯ ಮೂಲಕ ಇದೇ ಪ್ರದೀಪ್ ಉಲ್ಲಾಳನ ಮಾಹಿತಿ ಸಿಗುತ್ತೆ. ಮೊದಲಿಗೆ ಆನ್ಲೈನ್ ಮೂಲಕವೇ ಫೀಸ್ ಕಟ್ಟಿ ಆನ್ಲೈನ್ ಮೂಲಕವೇ ಯೋಗ ಕಲಿತಿರ್ತಾಳೆ. ಆದ್ರೆ 2020 ಪ್ರದೀಪ್ ಉಲ್ಲಾಳ್ ಕೆಲವೊಂದು ಯೋಗ ಕಲಿಯಲು ಭಾರತಕ್ಕೆ ಬರಬೇಕೆಂದು ಹೇಳ್ತಾನೆ. ಈ ಸರ್ವಿ ಹಿಂದೆ ಮುಂದೆ ನೋಡದೆ ಭಾರತಕ್ಕೆ ಬಂದು ಬಿಡ್ತಾಳೆ. ಇನ್ನು ಭಾರತಕ್ಕೆ ಬರುವ ಸರ್ವೆ ಇದೇ ಕೇವಲ ಫೌಂಡೇಶನ್ ಅಲ್ಲಿ ಉಳಿದುಕೊಳ್ತಾಳೆ, ಪ್ರದೀಪ್ ನಿಂದ ಯೋಗ ಕಲಿತಾಳೆ. ಆದ್ರೆ ಇದೆಲ್ಲ ಆಗಿ ಈಗ 4 ಕಳೆದಿದೆ ವೀಕ್ಷಕರ. ಇವತ್ತು ಇದೇ ಸರ್ವೆ ತನಗೆ ಯೋಗ ಹೇಳಿಕೊಟ್ಟ ಗುರುವಿನ ಮೇಲೆಯೇ ದೂರು ನೀಡಿದ್ದಾಳೆ. ಈ ಪ್ರದೀಪ ನನಗೆ ಮೋಸ ಮಾಡಿದ್ದಾನೆ, ನನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾಳೆ. ಯಾವಾಗ ಪ್ರದೀಪ್ ವಿರುದ್ಧ ಇಂತಹ ಒಂದು ಆರೋಪ ಬಂತೋ ಯೋಗ ಗುರುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಖ್ಯಾತ ಯೋಗ ಗುರು ಪ್ರದೀಪ್ ಉಳ್ಳಾಲನನ್ನು ಚಿಕ್ಕಮಗಳೂರಿನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿದೇಶಿ ಮಹಿಳೆ ನೀಡಿದ ದೂರಿನ ಅನ್ವಯ ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸರು ಕೇವಲ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಪ್ರದೀಪ್ ಉಳ್ಳಾಲನನ್ನು ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ನೀಡಿದ್ದಾರೆ. ಚಿಕ್ಕಮಗಳೂರಿನ ಮಳ್ಳೆನಹಳ್ಳಿಯ ಸಮೀಪ ಇರುವಂತಹ ಕೇವಲ ಫೌಂಡೇಶನ್ನ ಸಂಸ್ಥಾಪಕ ಯೋಗ ಗುರು ಪ್ರಖ್ಯಾತ ಯೋಗ ಗುರು ಪ್ರದೀಪ್ ಉಳ್ಳಾಲನನ್ನು ಚಿಕ್ಕಮಗಳೂರಿನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನ ಮಳ್ಳೆನಹಳ್ಳಿಯ ಸಮೀಪ ಇರುವಂತಹ ಈ ಕೇವಲ ಫೌಂಡೇಶನ್ ಏನಿದೆ ಅದು ಸರಿಸುಮಾರು 7-8 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಇರುವಂತಹ ಒಂದು
ಒಂದು ಯೋಗ ಕೇಂದ್ರವಾಗಿರುವಂತದ್ದು. ಇದು ಇದರ ಕೇಂದ್ರ ಕಚೇರಿ ಇರುವಂತದ್ದು ಬೆಂಗಳೂರಿನಲ್ಲಿ. ಪ್ರದೀಪ್ ಉಳ್ಳಾಳ್ 2013 ಸಾಲಿನಲ್ಲಿ ಪ್ರಕೃತಿಯ ನಡುವೆ ಸಾಕಷ್ಟು ಸಂಖ್ಯೆಯಲ್ಲಿ ಯೋಗಾಭ್ಯಾಸವನ್ನು ಕಲೀಲಿಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಫೌಂಡೇಶನ್ ಅಲ್ಲಿ ಯೋಗಾಭ್ಯಾಸವನ್ನು ಕೂಡ ಕಲೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ರು. ಆದರೆ ಇಲ್ಲಿ ಸ್ಥಳೀಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇರಲಿಲ್ಲ. ಎಲ್ಲರಿಗೂ ಕೂಡ ಹೊರ ರಾಜ್ಯ ಹಾಗೆಯೇ ವಿದೇಶಗಳಿಂದ ಬಂದಂತವರಿಗೆ ಮಾತ್ರ ಯೋಗ ಕೇಂದ್ರದಲ್ಲಿ ಮಾತ್ರ ಅವಕಾಶವನ್ನು ಕೂಡ ಮಾಡಿ ಕೊಡಲಾಗಿತ್ತು. 2013 ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ, ಕಾಫಿ ತೋಟಗಳ ನಡುವೆ ಇರುವಂತಹ ಒಂದು ಯೋಗ ಕೇಂದ್ರ ಇದಾಗಿರುವಂಥದ್ದು. 2013 ಚಿಕ್ಕಮಗಳೂರಿನ ಮಳ್ಳೆನಳ್ಳಿಯ ಸಮೀಪ ಇರುವಂತಹ ಇದು ಯೋಗ ಕೇಂದ್ರ, ಕೇವಲ ಫೌಂಡೇಶನ್ನ ಯೋಗ ಕೇಂದ್ರ ಆರಂಭವಾಗಿರುವಂಥದ್ದು. 2013 ತನ್ನ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಆರಂಭಿಸಿರುವಂಥದ್ದು. ಇದರ ಪ್ರಧಾನ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ. ಮೂಲತಃ ಬೆಂಗಳೂರಿನ ಮೂಲದವರಾದಂತಹ ಪ್ರದೀಪ್ ಉಳ್ಳಾಲ್ ಇಲ್ಲಿ 7-8 ಎಕರೆ ಜಾಗವನ್ನು ಕೂಡ ಖರೀದಿ ಮಾಡಿ ಇಲ್ಲಿ ಒಂದು ಯೋಗ ಕೇಂದ್ರವನ್ನು ಕೂಡ ಆರಂಭಿಸ್ತಾರೆ. ಈ ಯೋಗ ಕೇಂದ್ರದಲ್ಲಿ ಪಂಜಾಬ್ನಲ್ಲಿ ವೈದ್ಯ ಆಗಿರುವಂತಹ, ಹಾಗೆ ಕ್ಯಾಲಿಫೋರ್ನಿಯಾಕ್ಕೆ ತೆರಳಿದಂತಹ ವೇಳೆಯಲ್ಲಿ ಅಲ್ಲಿಯ ಒಂದು ವೈದ್ಯ ಪರಿಚಯ ಆಗುತ್ತೆ. ಆ ವೈದ್ಯ ತಿಳಿಸಿದ ಅನ್ವಯ 2020 ಈಗ ದೂರು ನೀಡಿರುವಂತಹ ವೈದ್ಯ ಏನಿದ್ದಾರೆ ಅವರಿಗೆ ಪ್ರದೀಪ್ ಉಳ್ಳಾಲನ ಪರಿಚಯ ಆಗುತ್ತೆ. ಆನ್ಲೈನ್ ಕ್ಲಾಸ್ನ ಮೂಲಕ ಯೋಗಾಭ್ಯಾಸವನ್ನು ಕೂಡ ಇವರು ದೂರು ನೀಡಿರುವಂತಹ ಮಹಿಳೆ ಆನ್ಲೈನ್ ಕ್ಲಾಸ್ನಲ್ಲಿ ಮೂಲಕ ಒಂದು ಯೋಗಾಭ್ಯಾಸವನ್ನು ಕೂಡ ಪಡೆದುಕೊಳ್ತಾರೆ. ತದನಂತರ 2020 ಕ್ಯಾಲಿಫೋರ್ನಿಯಿಂದ ಬಂದಂತಹ ಮಹಿಳೆ ಇಲ್ಲಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಇಲ್ಲಿ ಬಂದು ಯೋಗಾಭ್ಯಾಸವನ್ನು ಕೂಡ ಮಾಡಿ ಹೋಗ್ತಾ ಇರ್ತಾರೆ. 2020 ಕೂಡ ನಿರಂತರವಾಗಿ ಪರಿಚಯ ಇರುವ ಬಗ್ಗೆ ಈಕೆ ವೈದ್ಯ ನೀಡಿರುವಂತಹ ದೂರಿನಲ್ಲಿ ಸವಿಸ್ತಾರವಾಗಿ ತಿಳಿಸಿರುವಂಥದ್ದು. ಆ ಪ್ರದೀಪ್ ಉಳ್ಳಾಲ್ ನನಗೆ ನಂಬಿಕೆ ಮೋಸವನ್ನು ಕೂಡ ನಂಬಿಸಿ ನನಗೆ ಮೋಸವನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ದೂರಿನಲ್ಲಿ ಈಗಾಗಲೇ ತಿಳಿಸಿರುವಂಥದ್ದು. ಯೋಗಕ್ಕೆ ಹೆಚ್ಚು ಆಕರ್ಷಿತರಾಗ್ತಾ ಇರೋ ವಿದೇಶಿಗರು ಹಿಂದೆ ಮುಂದೆ ನೋಡದೆ ಗುರುಗಳು ಅಂತ ಅವರು ಕೇಳಿದಷ್ಟು ಹಣ ಕೊಟ್ಟು ಹೇಳಿದಂತೆ ಕೇಳಿಬಿಡ್ತಾರೆ. ಈ ರೀತಿ ಮಾಡೋದ್ರಲ್ಲಿ ಈ ಸರ್ವಿ ಮೊದಲಿನವಳೇನೂ ಅಲ್ಲ. ಇನ್ನು ಈ ಸರ್ವಿ ಪ್ರದೀಪ್ ಮೇಲೆ ಮಾಡಿರೋ ಅತ್ಯಾಚಾರ ಆರೋಪ ನಿಜವಾ? ಅಷ್ಟಕ್ಕೂ ಯೋಗ ಕಲಿಯೋದಕ್ಕೆ ಭಾರತಕ್ಕೆ ಬಂದ ಮೇಲೆ ಏನೇನಾಯ್ತು? ಈ ಪ್ರದೀಪ ಮಾಡಿದ ಮನೆಹಾಳ ಕೆಲಸವಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಅದು ಕೂಡ ಒಂದೆರಡು ಬಾರಿ ಅಲ್ಲ, ನಿರಂತರವಾಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನಂತೆ. ಇನ್ನು ಕೇವಲ ಲೈಂಗಿಕ ದೌರ್ಜನ್ಯವಷ್ಟೇ ಅಲ್ಲ ವೀಕ್ಷಕರೇ, ಈಕೆಯ ಬಳಿ ಈ ಪ್ರದೀಪ ಲಕ್ಷ ಹಣ ಪಿಕ್ಕಿದ್ದಾನಂತೆ. ಆ ಯೋಗಕ್ಕೆ ಇಷ್ಟು ಫೀಸ್, ಈ ಯೋಗಕ್ಕೆ ಅಷ್ಟು ಫೀಸ್ ಅಂತ ಕಥೆ ಕಟ್ಟಿ 4 ವರ್ಷದಲ್ಲಿ ಆತ 20 ಲಕ್ಷದವರೆಗೆ ಹಣ ಪಡೆದಿದ್ದಾನಂತೆ. ವೀಕ್ಷಕರ, ಈ ಪ್ರದೀಪ ಈ ರೀತಿ ವಿದೇಶಿ ಮಹಿಳೆಗೆ ಮೋಸ ಮಾಡಿರೋದು ಇದೇ ಮೊದಲೇನು ಅಲ್ಲ. ಇವನ ಕೇವಲ ಫೌಂಡೇಶನ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಸಾಕು, ಈ ಪ್ರದೀಪ ಎಂಥವನು ಅನ್ನೋದು ಗೊತ್ತಾಗಿ ಬಿಡುತ್ತೆ. ಈತನ ಬಗ್ಗೆ ರಿವ್ಯೂ ಕೊಟ್ಟಿರುವ ವಿದೇಶಿಗರು ಈತ ಫ್ರಾಡ್, ಅಸಭ್ಯವಾಗಿ ವರ್ತಿಸ್ತಾನೆ ಅಂತೆಲ್ಲ ಬರೆದಿದ್ದಾರೆ. ಇದ್ರೂ ತನ್ನ ಯೋಗ ಕೇಂದ್ರದಲ್ಲಿ 10 ವಿದೇಶಿಗರನ್ನ ಗುಡ್ಡೆ ಹಾಕೊಂಡು ನಾನು ನಿಮ್ಮ ಜೀವನವನ್ನ ಉದ್ಧಾರ ಮಾಡ್ತೀನಿ ಅಂತ ಈ ಗುರು ಇಲ್ಲದ ಸರ್ಕಸ್ ಮಾಡಿಸ್ತಾನ. ಇನ್ನು ಈತನ ಟಾರ್ಗೆಟ್ ಕೂಡ ವಿದೇಶಿಗರೇ, ಬೇರೆ ಬೇರೆ ದೇಶದವರನ್ನ ಸೆಳೆಯಲು ವಿದೇಶಿ ಶಿಷ್ಯರಿಂದಲೇ ಮಾತನಾಡಿಸಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. My name is Lisa Vasilisa. It's my first time in Kerala and I didn't have any expectations, but I already knew because I met Guruji before. I got sick before went to Kerala, and I already understood that it's some deep processes inside me, close to my heart. And first week it was really powerful and maybe a bit hard to go through some processes with forgiving, with compassion. And after 1 week I had really great and big expansion of my heart. ಹೀಗೆ ಮಾತನಾಡಿಸಿ ವಿದೇಶಿಗರನ್ನ ಸೆಳೆಯುತ್ತಾನೆ ಈ ಗುರು.
ಆದ್ರೆ ವೀಕ್ಷಕರ, ಈತನ ಬಳಿ ಇದೆ ಚಿಕ್ಕಮಗಳೂರಿನ ಜನ ಹೋದ್ರೆ ಅವರನ್ನ ಆತನ ಫೌಂಡೇಶನ್ ನ ಹತ್ತಿರಕ್ಕೂ ಬಿಟ್ಟುಕೊಳ್ಳೋದಿಲ್ಲ. ಎಲ್ಲಿ ಒಳಗೆ ಬಿಟ್ಕೊಂಡ್ರೆ ಈತನ ಬಂಡವಾಳ ಗೊತ್ತಾಗಿ ಬಿಡುತ್ತೇನೋ ಅಂತಲ್ಲ, ಈತ ಸ್ಥಳೀಯರನ್ನ ಬಿಟ್ಕೊಳ್ಳೋದಿಲ್ಲ ಅನ್ಸುತ್ತೆ. ಇನ್ನು ಇಂತಹ ಯೋಗ ಶಿಕ್ಷಕರಿಂದ ಯೋಗದ ಘನತೆಗೆ ಧಕ್ಕೆಯಾಗುವುದಿಲ್ಲ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಭಾರತದ ಯೋಗ ಅಸೋಸಿಯೇಷನ್ ಸದಸ್ಯರು ಆಗ್ರಹಿಸಿದ್ರು. ನಮ್ಮ ಭಾರತ ದೇಶ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಬಹಳ ದೊಡ್ಡ ಕೊಡುಗೆ. ಇವತ್ತು ಯೋಗದಿಂದ ಇಡೀ ಜಗತ್ತು ಒಂದಾಗಿದೆ, ವಸುದೈವ ಕುಟುಂಬವಾಗಿದೆ. ಇದನ್ನೆಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಋಷಿ ಮುನಿಗಳು, ಯೋಗಿಗಳು, ಯೋಗಾಚಾರ್ಯರು, ಯೋಗ ಪರಂಪರೆಯಲ್ಲಿ ಪ್ರತಿಯೊಬ್ಬರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಯೋಗ ದಾನ, ತಮ್ಮ ಜೀವನವನ್ನೇ ದಾನ ಮಾಡಿ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯೋಗದಿಂದ ಏನೇನು ಪರಿವರ್ತನೆ ಆಗ್ತದೆ, ಜೀವನ ಪರಿವರ್ತನೆ ಆಗ್ತದೆ, ಯೋಗದಿಂದ ರೋಗದಿಂದ ಮುಕ್ತರಾಗ್ತಾರೆ, ಮತ್ತು ಮನಸ್ಸಿಗೆ ಬೇಕಿರುವಂತಹ ಮನಪ್ರಶಮನ, ಮನಃಶಾಂತಿ ಸಿಗ್ತಾ ಇದೆ, ಇವತ್ತು ಆನಂದ ಸಿಗ್ತಾ ಇದೆ. ಇದನ್ನ ನಾ ಕೇವಲ ಭಾರತೀಯರಷ್ಟೇ ಅಲ್ಲ, ನಮ್ಮ ಕನ್ನಡಿಗರಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿರುವಂಥವ್ರು ಎಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಬರ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಭಾರತ ದೇಶದ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಘೋಷಣೆಯನ್ನು ವಿಶ್ವಸಂಸ್ಥೆಯಲ್ಲಿ ಮಾಡುವಾಗ ಇಡೀ ಜಗತ್ತಿನ ಎಲ್ಲ ದೇಶಗಳು, 192 ಅಧಿಕವಾದಂಥ ದೇಶಗಳು ಅದಕ್ಕೆ ಬೆಂಬಲಿಸಿದರು. ಅಂತಹ ಯೋಗವನ್ನು ನೋಡಿ, ಯೋಗ ಈಗ ಎಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಈಗ ಯೋಗಾಚಾರ್ಯರುಗಳು, ಯೋಗ ಶಿಕ್ಷಕರು ಸಿಗ್ತಾ ಇದ್ದಾರೆ. ಯೋಗ ಆಸನಗಳನ್ನು ಪ್ರಮುಖವಾಗಿ ಹೇಳ್ಕೊಡ್ತಾ ಇದ್ದಾರೆ, ಪ್ರಾಣಾಯಾಮವನ್ನು ಹೇಳ್ಕೊಡ್ತಾ ಇದ್ದಾರೆ, ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಆದರೆ ಸಹ ಯೋಗವನ್ನು ಸರಿಯಾಗಿ ನಾವು ಕಲಿಬೇಕಾದ್ರೆ ಎಲ್ಲಿ ಬರಬೇಕು ಅಂದರೆ ಭಾರತಕ್ಕೆ ಬರಬೇಕು. ಆ ಒಂದು ಆಕಾಂಕ್ಷೆಯಲ್ಲಿ ಜಗತ್ತಿನ ಹಲವಾರು ದೇಶ ವಿದೇಶಗಳಿಂದ ವಿದೇಶಿಗಳು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಹಾಗೆ ಭಾರತ ದೇಶಕ್ಕೆ ಬರುವಂತಹ ವಿದೇಶಿಗಳನ್ನ ನಾವು ಅತಿಥಿ ದೇವೋ ಭವ ಅಂತ ಸ್ವೀಕರಿಸಿ ಅವ್ರನ್ನು ದೇವರಂತ ನಾವು ನೋಡುವಂತಹ ಒಂದು ಪದ್ಧತಿ ಸಂಪ್ರದಾಯ ನಮ್ಮಲ್ಲಿ. ಅಷ್ಟೇ ಅಲ್ಲ, ಇಲ್ಲಿಂದ ನಮ್ಮ ಭಾರತ ದೇಶದಿಂದ ಹೊರದೇಶಕ್ಕೆ ಯೋಗವನ್ನು ಹೇಳ್ಕೊಡಕ್ಕೆ ಹೋಗುವಂತಹ ಗುರುಗಳು, ಪ್ರಪ್ರಥಮವಾಗಿ ವಿವೇಕಾನಂದರು ಹೋಗಿದ್ರು, ಪರಮಹಂಸ ಯೋಗಾನಂದರು ಹೋಗಿದ್ರು, ಇವರೆಲ್ಲರೂ ಕೂಡ ಹೋದಾಗ ಅಲ್ಲಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಯೋಗದಲ್ಲಿ ನಾವೆಲ್ಲರೂ ಪರಮಾತ್ಮನ ಅಂಶಗಳು, ನಾವೆಲ್ಲರೂ ಆ ಪರಮಾತ್ಮನ ಅಂಶಗಳು, ನಾವು ಅವರನ್ನ ಅವರ ಪುತ್ರರು ಅಂತ ನೋಡುವಾಗ ನಾವೆಲ್ಲರೂ ಸೋದರ ಸೋದರಿಯರಾಗ್ತೀವಿ. ಅಂತಹ ಒಂದು ಪರಂಪರೆಯಲ್ಲಿ ಇದ್ದಾಗ ನಮ್ಮಲ್ಲಿ ಕ್ಲಾಸಿಗೆ ಕಲಿಯಕ್ಕೆ ಬರುವಾಗ, ಇವರು ಯೋಗಕ್ಕೆ ಇಲ್ಲಿ ಬರುವಾಗ ಇಷ್ಟೊಂದು ಆಕಾಂಕ್ಷೆಯಿಂದ ನಾವು ಹೋಗಿ ಇದೆಲ್ಲ ಕಲಿಬೇಕು, ಭಾರತೀಯ ಪರಂಪರೆಯನ್ನು ಕಲಿಬೇಕು ಅಂತ ಅವರು ಬರುವಾಗ ನಾವು ಯೋಗ ಶಿಕ್ಷಕರಾಗಿ ಇರುವಂಥವ್ರು ಯಾವ ರೀತಿಯ ನಡ್ಕೋಬೇಕು. ಇತ್ತೀಚೆಗೆ ಮಾಧ್ಯಮದಲ್ಲಿ ನಿನ್ನೆಯಿಂದ ಒಂದು ಸುದ್ದಿ ಬರ್ತಾ ಇದೆ, ಚಿಕ್ಕಮಗಳೂರಿನ ಒಂದು ಯೋಗ ಶಿಕ್ಷಕ, ಯೋಗ ಗುರು ಅಂತ ಮಾಧ್ಯಮದಲ್ಲಿ ಹೇಳ್ತಾರೆ, ಗುರುವನದಕ್ಕೆ ಲಕ್ಷಣ ಬೇರೆ, ಗುರುವನ ಒಂದು ಲಕ್ಷಣಗಳು ಅವ್ರಿಗೆ ಹೇಳಿರುವಂತಹ ವಿಶೇಷಣಗಳು ವ್ಯತ್ಯಾಸವಾಗಿದೆ. ಹಾಗಾಗಿ ಎಲ್ಲರೂ ಇತ್ತೀಚೆಗೆ ಏನಾಗ್ಬಿಡ್ತದೆ, ಎಲ್ಲರೂ ಬಾ ಗುರು, ಹೋ ಗುರು, ಈ ಗುರು, ಆ ಗುರು, ಕಾಪಿ ಗುರು, ಆಟೋ ಗುರು ಅಂತ ಆಗ್ಬಿಟ್ಟಿದೆ. ಹಾಗಲ್ಲ, ಯೋಗದಲ್ಲಿ ಗುರುವಿನ ಸ್ಥಾನ ಬಹಳ ಪ್ರಮುಖವಾಗಿದೆ. ಹಾಗಾಗಿ ನಾನು ಮಾಧ್ಯಮದ ಮಿತ್ರರು ಕೂಡ ಕೇಳ್ಕೊಳ್ಳೋದು, ಎಲ್ಲರೂ ಸಿಕ್ಕಿದವ್ರನ್ನ ಯೋಗ ಗುರು ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಎಂತಹ ಮಹಾತ್ಮರು ನಮ್ಮ ದೇಶದಲ್ಲಿ ಯೋಗ ಗುರುಗಳಾಗಿ ಇವತ್ತಕ್ಕೂ ಇದ್ದಾರೆ, ಯಾವತ್ತೋ ಪತಂಜಲಿ ಅಂತವ್ರು ಇದ್ರು, ವಿವೇಕಾನಂದ ಅಂತ ಇದ್ರು ಅನ್ನೋದು ಮಾತ್ರ ಅಲ್ಲ, ಇವತ್ತಕ್ಕೂ ಸಹ ತುಂಬಾ ಪ್ರಾತಸ್ಮರಣೀಯವಾದಂತಹ ಯೋಗ ಗುರುಗಳು, ಯೋಗಾಚಾರ್ಯರು ಇರೋದ್ರಿಂದನೇ ಯೋಗ ಇವತ್ತಕ್ಕೂ ಇಷ್ಟು ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಒಬ್ಬೊಬ್ರು ಎಲ್ಲೋ ಆ ಯೋಗವನ್ನು ಉಪಯೋಗಿಸ್ಕೊಂಡು, ಯೋಗಾಸನ ಉಪಯೋಗಿಸ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಏನೋ ಒಂದಷ್ಟು ಮಾಡಬಹುದು, ಬಟ್ ನಾವು ಅವ್ರನ್ನ ಯೋಗ ಗುರು ಅಂತ ಗುರುತಿಸಿ ಆ ಒಂದು ಹೆಸರನ್ನ ಹೇಳಬಾರದು. ಯೋಗ ಆಸನವನ್ನು ಹೇಳ್ಕೊಡುವಂತಹ ಒಬ್ಬ ಶಿಕ್ಷಕ ಚೀಪಾಗಿ ವಿದೇಶದಿಂದ ಬಂದಿರುವಂತಹ ಹೆಣ್ಮಕ್ಕಳ ಹತ್ರ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿ ಬಹಳ ಬೇಸರವಾಯಿತು. ನಾವು ಅಂತಹ ಬರೋವ್ರನ್ನ ನಾವು ದೇವರಂತ ನಾವು ನೋಡಿ ಅವರಿಗೆ ನಾವು ಯೋಗ ಹೇಳ್ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ. ಯಾರು ಇಲ್ಲೊಂದು ಅಲ್ಲೊಂದು ಮಾಡಿರೋದ್ರಿಂದ ಅದು ಯೋಗಕ್ಕೆ ಹಾನಿ ಆಗೋದಿಲ್ಲ, ಆದರೆ ಸಹ ನಾವು ಇದನ್ನು ಸುಧಾರಿಸ್ಕೋಬೇಕು. ಇಂತಹ ಬರೋವ್ರನ್ನ ಇಂತಹ ಯೋಗವನ್ನು ಹೇಳ್ಕೊಂಡು ಯಾರು ಮಾಡ್ತಾರೆ ಅವ್ರಿಗೆ ತಕ್ಕ ಒಂದು ಶಿಕ್ಷೆ ಬರಬೇಕು. ಅವ್ರನ್ನ ಈಗ ಕಾನೂನು ಏನಿದೆ ಕಾನೂನುಬದ್ಧವಾಗಿ ಅವರಿಗೆ ಎಲ್ಲ ರೀತಿಯ ಶಿಕ್ಷೆ ಕೊಡಬೇಕು. ನಾನು ಕರ್ನಾಟಕದ ಇಂಡಿಯನ್ ಯೋಗ ಅಸೋಸಿಯೇಷನ್ನ ಪ್ರತಿನಿಧಿಯಾಗಿ ಹೇಳೋದು ಏನಂದ್ರೆ, ಇಂಥವ್ರು ಇರಬಾರ್ದು. ನಾವು ಅದಕ್ಕೆ ನಾವು ಅಸೋಸಿಯೇಷನಲ್ಲಿ ನಾವೆಲ್ಲರೂ ಸೇರಬೇಕು. ಪರಂಪರೆಯಲ್ಲಿ ಏನು ಯೋಗ ಬರ್ತಾ ಇದೆ, ಅಷ್ಟಾಂಗ ಯೋಗ ಅಂತ ಹೇಳುವಾಗ ಅದರಲ್ಲಿ ಬ್ರಹ್ಮಚರ್ಯವೂ ಒಂದು ಅಂಗವಾಗಿದೆ. ಪ್ರತ್ಯಾಹಾರ ಏನದು, ಇಂದ್ರಿಯ ನಿಗ್ರಹ, ನಾವು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ಅದೆಲ್ಲ ಕೂಡ ಯೋಗದಲ್ಲಿ ಮುಖ್ಯವಾದಂತಹ ಅಂಗವಾಗಿದೆ. ಇದೆಲ್ಲವೂ ಕೂಡ ನಾವು ಬರೀ ಕೇವಲ ಕೈಕಾಲು ಅಲಾಡಿಸ್ಕೊಂಡು ಅಥವಾ ಉಸಿರಾಟವನ್ನು ಗಮನಿಸಿಕೊಂಡು ಆಸನ ಮಾಡೋದು, ಪ್ರಾಣಾಯಾಮ ಮಾಡೋದು, ಯೋಗ ಒಂದು ಜಿಮ್ನಾಸ್ಟಿಕ್ಸ್ ತರ ಆಗ್ಬಿಟ್ಟಿದೆ ಇವತ್ತು.
ನಾನು ಯೋಗ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ಕೊಡ್ತಾರೆ? ಇಷ್ಟೊಂದು ದೊಡ್ಡ ವಿಶಾಲವಾದಂಥ ಅಷ್ಟಾಂಗ ಯೋಗವನ್ನು ಪತಂಜಲಿ ಹೇಳಿದ್ದಾರೆ, ವಿವೇಕಾನಂದಂತಹ ಮಹನೀಯರೆಲ್ಲ ಅಳವಡಿಸಿ ನಮಗೆ ಮತ್ತೆ ಅನುಷ್ಠಾನ ವೇದಾಂತವಾಗಿ ಕೊಟ್ಟೋಗಿದ್ದಾರೆ. ಅದೆಲ್ಲವೂ ಮಾಡದೆ ಕೇವಲ ಕೆಲವೊಂದು ದೈಹಿಕವಾದಂತಹ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಅದನ್ನೇ ಯೋಗ ಅಂತ ಹೇಳೋದು, ದೊಡ್ಡ ಸಮುದ್ರದಲ್ಲಿ ಒಂದು ಅಲೆಯನ್ನು ತೆಗೆದು ನಾನು ಸಮುದ್ರವನ್ನೇ ನಾನು ನೋಡಿದೆ ಅಂತ ಹೇಳೋ ರೀತಿಯಲ್ಲಿ ಇದೆ. ಹಾಗಾಗಿ ಇದೆಲ್ಲ ಕೂಡ ನಾವು ಪರಿವರ್ತಿಸ್ಕೋಬೇಕು. ಯೋಗ ಬಹಳ ಅದ್ಭುತವಾದಂಥ ವಿಷಯ. ಯಾರೋ ಒಬ್ಬ ಅಯೋಗ್ಯ ಬಂದು ಅದಕ್ಕೆ ಹಾನಿ ಮಾಡುವಾಗ ಯೋಗಕ್ಕೆ ಏನು ಆಗೋದಿಲ್ಲ. ಆದರೆ ನಮ್ಮ ಭಾರತ ದೇಶದ ಹೆಮ್ಮೆ ಇದರಲ್ಲಿ ಒಂದು ಕ್ವಶ್ಚಿನ್ ಮಾರ್ಕ್ ಆಗ್ತಿದೆ. ಹಾಗಾಗಿ ಎಲ್ಲ ಯೋಗ ಶಿಕ್ಷಕರಿಗೂ ನನ್ನ ಒಂದು ಮನವಿ, ನಾವು ಹೇಗೆ ಪರಂಪರೆ ಮಹಾಜನಾಹ ಏನಗದ ಸಪಂತಹ, ದೊಡ್ಡವರೆಲ್ಲ ಯಾವ ದಾರಿಯಲ್ಲಿದ್ದರೂ ಆ ದಾರಿಯಲ್ಲಿ ನಾವು ಹೋಗಬೇಕು. ಎಂತಹ ಅದ್ಭುತ, ನಮ್ಮ ಕರ್ನಾಟಕದಿಂದನೇ ಕೃಷ್ಣಮ ಆಚಾರ್ಯ ಇರ್ಬೋದು, ದೇಶಿಕಾಚಾರ್ಯ ಇರ್ಬೋದು, ಬಿ ಕೆ ಎಸ್ ಅಯ್ಯಂಗಾರ್ ಗುರುಜಿ ಇರ್ಬೋದು, ಇಲ್ಲಿನ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಇತ್ತೀಚಿನ ಯೋಗ ವಿಜ್ಞಾನಿಯಾದಂಥ ಡಾಕ್ಟರ್ ನಾಗೇಂದ್ರ ಜಿ ಇರ್ಬೋದು, ಶ್ರೀ ರವಿಶಂಕರ್ ಇರ್ಬೋದು, ಜಗ್ಗಿ ವಾಸುದೇವ್, ಇವರೆಲ್ಲರೂ ಆದರ್ಶವಾಗಿದ್ದಾರೆ. ಇಂತಹ ಆದರ್ಶ ಯೋಗಾಚಾರ್ಯರ ಯೋಗ ಗುರು ಅಂದರೆ ಅಂಥವ್ರು, ಅವ್ರನ್ನ ಪಾಲಿಸ್ಕೊಂಡು ಇವನ್ ಶಿಕ್ಷಕರಲ್ಲೂ ಕೂಡ ತುಂಬ ನಿಯತಿಯಿಂದ ಚೆನ್ನಾಗಿ ಹೇಳ್ಕೊಡುವಂಥ ಶಿಕ್ಷಕರು ಎಷ್ಟೋ ಜನ ನಾನು ಪ್ರತಿದಿನ ನೋಡ್ತಿರ್ತೀನಿ, ಅಂಥವ್ರ ಜೊತೆ ಮಾತಾಡ್ತಿರ್ತೀನಿ. ಇಂಥವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕು ವಿನಃ ಇಂತಹ ಅಯೋಗ್ಯರಿಗೆ ಏನು ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ಅದು ಮಾಡಬೇಕು. ಅವರಿಂದ ಅನ್ಯಾಯ ಯಾವ ಹೆಣ್ಮಕ್ಕಳಕ್ಕಾಗಿದ್ರೆ ಅವರಿಗೆ ತಕ್ಕ ಪರಿಹಾರ ಏನು ಮಾಡಬೇಕು ನೋಡಬೇಕು. ಇದು ನಾವೆಲ್ಲರೂ ಒಪ್ಕೊಳ್ಳುವಂತಹ ರೀತಿಯಲ್ಲಿ ಖಂಡಿತವಾಗೂ ಇಲ್ಲ ಅಂತ ನಾನು ಹೇಳ್ಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ದೇಶದಲ್ಲಿ ಎಂತೆಂಥ ಗುರುಗಳಿದ್ದಾರೆ, ಯೋಗ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿ ದೇಶ ವಿದೇಶಗಳಲ್ಲೂ ಸಯ್ಯನಿಸಿಕೊಂಡಿದ್ದಾರೆ. ಆದರೆ ಇಂಥವರಿಂದ ಉಳಿದ ಗುರುಗಳನ್ನು ಅನುಮಾನಿಸುವ ಹಾಗಾಗಿದೆ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಪಾಠ ಮಾಡ್ತೀನಿ ಅಂತ ಮಾಡಬಾರ್ದನ್ನು ಮಾಡುವ ಈ ಮನೆಹಾಳರಿಗೆ ಪಾಠ ಕಲಿಸಲೇಬೇಕು. ಆಗ ಮಾತ್ರ ಭಾರತಕ್ಕೆ ಬರುವ ವಿದೇಶಿಗರಿಗೆ ಇಲ್ಲಿನ ಗುರುಗಳ ಮೇಲೆ ನಂಬಿಕೆ ಬರೋದು. ಹೌದು, ಇಂತಹ ಮನೆಹಾಳು ಗುರುಗಳಿಂದ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು. ಆದಷ್ಟು ಬೇಗ ತನಿಖೆ ಮುಗಿದು ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆಯಾಗಲಿ. ಆಗ ಮಾತ್ರ ಈ ಪ್ರದೀಪನ ರೀತಿ ಮಾಡಬಾರದ್ದನ್ನ ಮಾಡುವವರಿಗೆ ಭಯ ಬರುತ್ತೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.